ಬ್ರೇಕಿಂಗ್ ನ್ಯೂಸ್. ಬೆಳ್ಳಂ ಬೆಳಗ್ಗೆ ಬ್ರೇಕ್ ಪ್ಯಾಂಟ್ಸ್ ಜೈ ಅನಿಸಿದ ಗಂಡ ಹೆಂಡತಿ. ಟ್ರಿಪಲ್ ರಶ್ ಅವರೇ, ಆದಿತ್ಯನ್ ಅವರೇ ಬರಬೇಕು ನೋಡಿ, ಅವ್ರಿಗೆ ರಿಪ್ಲೈ ಮಾಡಿ. ಫಸ್ಟ್ ನೀವು ಗೌತಮ್ ನಾಯ್ಡು ನಾರ್ಕೋಟಿಕ್ಸ್ ಗುರು. ಸರಿ ಬ್ರೋ, ಬರ್ತೀವಿ. ಹಾ ಬಾಯ್. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸೀರೀಸ್ಗೆ ಸ್ವಾಗತ. ಸೊ ಈ ಸೀರೀಸು ಎಲ್ರಿಗೂ ಗೊತ್ತಿರೋಂಗೆ ನಾವು ಮಂಗಳೂರು ಹೋಗ್ತಾ ಇದ್ದೀವಿ. ಓಮ್ ಮಿನಿಸ್ಟ್ರು ಇಲ್ಲೇ ಇದ್ದಾರೆ ನಮ್ಮ ಜೊತೆ. ಸುಹೇಲ್ ಭಾಯ್ ಅವ್ರು ಬರ್ತಾ ಇದ್ದಾರೆ. ಅವರ ಕ್ವಾಜಾ ಇದು, ನಮಗೆ ಹೆಂಗೆ ಜಿಮ್ಮಿಕ್ಕಿನೋ ಅವ್ರಿಗೆ ಇದು ಕ್ವಾಜಾ. ಕಸ್ವಾ ಕಸ್ವಾನಾ, ಕ್ವಾಜಾ ಅಲ್ಲ. ಓಕೆ, ಜೆರಿ ಕ್ಯಾನ್ಸ್ ಎಲ್ಲ ಇದೆ, ಟಾಪ್ ಬಾಕ್ಸು, ಎರಡು ಪ್ಯಾನಿಯರ್ ಬಾಕ್ಸು ಇದೆ, ಜಾಸ್ತಿ ಲಗೇಜ್ ಇಲ್ಲ. ಬೈದು ಇವಾಗ 3 ದಿವಸ ಟ್ರಿಪ್ಪು ನಮ್ಮದು. ಸೊ ನಂದು ಪ್ಯಾಕಿಂಗ್ ಈ ರೀತಿ ಇದೆ, ನಂದು ಎರಡು ಪ್ಯಾನಿಯರ್ ಬಾಕ್ಸು, ಒಂದು ಟ್ಯಾಂಕ್ ಬ್ಯಾಗು, ಟ್ರೇಲ್ ಪ್ಯಾಕ್ ಇದೆ, ಆ ಕಡೆ ಈ ಕಡೆ ಅಲ್ಲಿ ಟೂಲ್ ಕಿಟ್ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಪಯಣ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ, ಬನ್ನಿ. ಸಮಯ 6:02. ಕಿಲೋಮೀಟ್ರ್ ಓಡೋಮೀಟ್ರ್ ಸಂಖ್ಯೆ ಬಂದು 33,660 ಕಿಲೋಮೀಟ್ರು ಜಿಮಿಕಿ ಓಡಿರೋದು. ಸೊ ನೆಲಮಂಗ್ಲ ಲೆಫ್ಟ್ ತೊಗೊಂಡು ಹಾಸನ ಇವೆ ತೊಗೊತಾ ಇದ್ದೀವಿ, ಚಾರ್ಮಡಿ ಘಾಟ್ ಮೇಲೆ. ಶಿರಡಿ ಘಾಟು ಬೇಡ ಅಂತ, ಏನೂ ಇಲ್ಲ ನೋಡೋಕ್ಕೆ, ಸುಮ್ಮನೆ ಒಬ್ಬ ಶಿರಡಿ ಘಾಟ್. ಚಾರ್ಮಡಿ ಘಾಟ್ ಅಂದರೆ ಸ್ವಲ್ಪ ಹೋಮ್ ಮಿನಿಸ್ಟ್ರು ಆ ಕಡೆ ಈ ಕಡೆ ವ್ಯೂಸ್ ಹಾಕ್ಕೊತಾರೆ. ಹೋಮ್ ಮಿನಿಸ್ಟ್ರಿಗೆ ಇದು 3rd ಲಾಂಗ್ ರೈಡು, ನೋಡೋಣ ಯಾವ ರೀತಿ ಕೋಆಪ್ರೇಟ್ ಮಾಡ್ತಾರೆ ಹೋಮ್ ಮಿನಿಸ್ಟ್ರ್ ಅವರು ಅಂತ. ಯಾಕಂದರೆ ಗೋವಾ ಕರ್ಕೊಂಡೋಗಿದ್ದೆ ಬೈಕಲ್ಲಿ ನಾನು. ಏನು ಹೇಳಿ, ಪಾಪ ಹೋಮ್ ಮಿನಿಸ್ಟ್ರು ಎಲ್ಲ ಕಡೆ ಗಾಡಿಯೆಲ್ಲ ಹೊಡಿತಾರೆ, ಟೂ ವೀಲರೆಲ್ಲ ಹೊಡಿತಾರೆ. ಓ, ನನ್ನ ಬ್ರೇಕ್ ಪ್ಯಾಡ್ಸ್ ಹೋಗಿದೆ ಅನ್ಸತ್ತೆ, ಫೇಲ್ ಆಗ್ತಾಯಿದೆ. ಬ್ಯಾಕ್ ಬ್ರೇಕು ಫುಲ್ಲು ಫೇಲ್ ಆಗ್ತಾಯಿದೆ, ಮೋಸ್ಟ್ಲಿ ಬ್ರೇಕ್ ಪ್ಯಾಡ್ಸ್ ಹೋಗಿದೆ ಅನ್ಸುತ್ತೆ. ಏನು ಹೇಳಿ, ಅನ್ಪ್ರಿಪೇರ್ಡ್ ಹೋಗ್ತಾ ಇದ್ದೀನಿ ರೈಡ್ಗೆ, ಬ್ರೇಕ್ ಪ್ಯಾಡ್ಸೇ ಚೇಂಜ್ ಮಾಡಿಲ್ಲ ಅನ್ಸುತ್ತೆ. ಓ ಮೈ ಗಾಡು, ಟಿಫನ್ಗೆ ಹಾಕ್ದಾಗ ನೋಡಬೇಕು, ಫುಲ್ ಫೇಲ್ ಆಗ್ತಾಯಿದೆ ಬ್ಯಾಕ್ ಬ್ರೇಕು. ಒಂದೊಂದು ಸರಿ ಅದು ಈಟ್ ಆದಾಗಲೂ ಹಂಗಾಗತ್ತೆ, ಇಲ್ಲ ಅಂದರೆ ಬ್ರೇಕ್ ಪ್ಯಾಡ್ಸ್ ಫುಲ್ ಹೋಗ್ಬಿಟ್ಟಿರತ್ತೆ. ನೋಡೋಣ ಏನು ಸೀನ್ ಅಂತ. ಬಟ್ ಏನಕ್ಕೂ ಸ್ಪೇರ್ ಬ್ರೇಕ್ ಪ್ಯಾಡ್ಸ್ ಇದೆ ನನ್ನ ಹತ್ರ, ಬಟ್ ಎಲ್ಲಿ ಕಿದೀನಿ ಗೊತ್ತಾಗ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಆಗ್ತಿರೋದು. ಎಲ್ಲ ಕಡೆ ಲಗೇಜ್ ಹಾಕೊಂಡ್ಬಿಟ್ಟು ಎಲ್ಲಿ ಬ್ರೇಕ್ ಪ್ಯಾಡ್ ಸಿಕ್ಕಿದ್ದೀನಿ ಗೊತ್ತೇ ಆಯ್ತಲ್ಲ ಗುರು. ಮೋಸ್ಟ್ಲಿ ಟೂಲ್ ಕಿಟ್ಟಿಕ್ಕಿದ್ದೀನಲ್ಲ ಅಲ್ಲೇ ಇರುತ್ತೆ. ನೋಡೋಣ ಸದ್ಯ ಇಟ್ಕೊಂಡಿದ್ನಲ್ಲ, ಅದಕ್ಕೆ ನೀವೊಂದು ಲೈಕಾರು ಹೊಡಿಲೇಬೇಕು. ಏನಂತೀರ ಫ್ರೆಂಡ್ಸ್, ಫಸ್ಟ್ ಎಪಿಸೋಡ್ ಬೇರೆ, ಎಲ್ಲರೂ ಮಾಡಿ ಮಾಡಿಬಿಡಿ. ವೈಶಾಲಿ ರೆಸ್ಟೋರೆಂಟ್ ಬಂದಿದೆ, ಸೊ ಇಲ್ಲೇ ತಿಂಡಿ ಮಾಡ್ಕೊಳ್ಳೋಣ ಅಂತ. ಹಂಗೆ ಬ್ರೇಕ್ ಪ್ಯಾಡ್ಸು ಪಕ್ಕ ಹೋಗಿರುತ್ತೆ, ಚೇಂಜ್ ಮಾಡ್ಕೊಳ್ಳೋಣ ಅಂತ. ಫಸ್ಟು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡ್ಕೊಂಬಿಡ್ತೀವಿ. ಹಾನಿ ಐತೆ ನೋಡಿ ಫ್ರೆಂಡ್ಸ್. ಏನಲ್ಲ, ಬ್ರೇಕಿಂಗ್ ನ್ಯೂಸ್. ಬೆಳ್ಳಂ ಬೆಳಗ್ಗೆ ಬ್ರೇಕ್ ಪ್ಯಾಡ್ಸ್ ಜೈ ಅನಿಸಿದ ಗಂಡ ಹೆಂಡತಿ ಅಂತ ನ್ಯೂಸ್ ಬಂದರೆ ಅದು ಜಿ ಎನ್ ಟಾಕೀಸಲ್ಲಿ ಮಾತ್ರ. ಅದು ನಾನು ನಾಳೆ ಬಿಡೋದಿತ್ತಲ್ವಾ ಫಸ್ಟು ಪ್ಲ್ಯಾನು, ಸೊ ನಾನು ಪ್ರಿಪೇರ್ಡ್ ಆಗಿರಲಿಲ್ಲ, ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೆಕ್ಕೇ ಮಾಡಿಲ್ಲ. ಸೊ ಏನು ಹೇಳಿ, ಒಂದು 75,000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಲ್ಲ ಅಂದರೆ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ವಾವ್ ಫುಲ್ ಅಂಟ್ಕೊಂಬಿಟ್ಟಿದೆ. ಪ್ರತಿ ಸರಿ ಬೈಕ್ ನನ್ನ ರೈಡ್ ಲಾಂಗ್ ರೈಡಲ್ಲೇ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡೋದು ಅಬ್ಸರ್ವ್ ಮಾಡಿದ್ದೀನಿ. ಸ್ಪಿಟಿಯಲ್ಲೂ ಹಂಗೆ ಆಯಿತು. ಏನು ಹೇಳಿ, ಆಯ್ತು ಆಯ್ತು ಎಲ್ಲ. ಹೆಂಗೆ ಪೈಸ ವಸೂಲು? 350 ರೂಪಾಯಿ ಪೈಸ ವಸೂಲು, 350 ರೂಪಾಯಿ ಮೈನಸ್ 50 ರೂಪಾಯಿ. ಸೊ ಸ್ನೇಹಿತರೆ, ಎಲ್ಲಿಕ್ಕಿದ್ದೀನಿ ಅಂತ ಗೊತ್ತಿಲ್ಲ ಬ್ರೇಕ್ ಪ್ಯಾಡ್ಸು. ಸೊ ಇಲ್ಲೇ ಇಟ್ಟಿದ್ರೆ ಅಥವಾ ಆ ಕಡೆ ಇಟ್ಟಿದ್ರೆ, ಇವಾಗ ಇಲ್ಲೇ ಇಟ್ಟಿದ್ರೆ 100K ಸಬ್ಸ್ಕ್ರೈಬರ್ಸ್ ಗ್ಯಾರಂಟಿ. ವಾವ್ ಫ್ರೆಂಡ್ಸ್, 100K ಸಬ್ಸ್ಕ್ರೈಬರ್ಸ್. ಇಲ್ಲಿ ನೋಡಿ ಲೂಬ್ ಐತೆ, ಇಲ್ಲಿ ಟ್ಯೂಬ್ಗಳೈತೆ, ರೈನ್ ಗೇರ್ಸ್ ಐತೆ, ಎಲ್ಲ ಐತೆ ನಮ್ಮ ಹತ್ರ. ಇನ್ನೇನು ಅಲ್ಲಿ ಹಂಗೆ ಬರ್ತಾ ಇದ್ದೀನಿ, ಏನಪ್ಪ ಅನ್ಸ್ಬಿಡ್ತು ನನಗೆ.
ಡಾಕ್ಟ್ರು ಹಲ್ಕಿತ್ತದು ಹಿಂಗೆ. ಏನ್ರಿ ಏನೂ ಇಲ್ಲ, ಹಿಂಗಾಗ್ಬಿಟ್ರಿ ಹೆಂಗೆ. ನೋಡಿ ಫ್ರೆಂಡ್ಸ್, ಇದರಲ್ಲೂ ಏನೂ ಇಲ್ಲ. ಏ, ಒಂದು ಸ್ಟೋರಿ ಹಾಕ್ಬಿಡ್ತೀನಿರಪ್ಪ, ಹೊಸ ಫೋನಲ್ಲಿ ಸ್ಟೋರಿ ಹಾಕೋದು. ಅಯ್ಯೋ ಅಯ್ಯೋ, ಕೈಯೆಲ್ಲ ಒಂಥರ ಆಗೋಯ್ತು. ಆಯ್ತಾ ತಿಂಡಿ? ಹಾಂ, ಕುಚ್ನಿ ಬ್ರೇಕ್ ಪ್ಯಾಡ್ಸ್ ಗಯ, ಊಪರ್ ಗಯ, ಸ್ವಲ್ಪ ಟೈರ್ ರೊಟೇಟ್ ಮಾಡಿ. ಓಕೆ, ಸೊ ಫೈನಲಿ ನಾವು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿದ್ದೀವಿ ನೋಡಿ. ನಿನ್ನೆ ಚೆಕ್ ಮಾಡ್ಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಬಟ್ ಓಕೆ. ಎನಿವೇಸ್, ನಮ್ಮ ಹತ್ರ ಇತ್ತಲ್ಲ, ಇಲ್ದಿದ್ರೆ ಎಲ್ಲಿ ಹೋಗ್ಬೇಕಾಗಿತ್ತು. ಹಾಂ, ಸೊ ಸ್ನೇಹಿತರೆ, ಇವಾಗ ಬನ್ನಿ, ಹ್ಯಾಂಡ್ ವಾಶ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಟಿಫನ್ ಮಾಡಿಕೊಂಡು ನಮ್ಮ ರೈಡ್ನ ಮುಂದುವರ್ಸೋಣ. ಟಿಫನ್ ಮಾಡ್ಕೊಳ್ಳೋದೆಲ್ಲ ತೋರಿಸ್ಬೇಕಂದ್ರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ವಿಡಿಯೋಯಿಂದ ತೋರಿಸ್ತೀನಿ, ಓಕೆನಾ? ಮಚ್ 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 ಲೇಟರ್. ಯು ಅಂಡರ್ಸ್ಟ್ಯಾಂಡ್ ಕನ್ನಡ ರೈಟ್? ಸೊ ಇವರು ನಮ್ಮ ಯಂಗೆಸ್ಟ್ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ಇವ್ರ ತಂದೆದೇ ಅಂತ ರೆಸ್ಟೋರೆಂಟು. ಥ್ಯಾಂಕ್ ಯು ಸೋ ಮಚ್. ಏನು ಓದ್ತಾ ಇದ್ದೀರಾ? 7th standard. ಓ ಸೂಪರ್. ವ್ಲಾಗ್ಸ್ ಎಲ್ಲ ನೋಡ್ತೀರಾ? ಚೆನ್ನಾಗಿರತ್ತಾ? ಏನು ಇಷ್ಟ ನಮ್ಮ ವ್ಲಾಗಲ್ಲಿ? ರೈಡಿಂಗು. ಓಕೆ, ನಿಮ್ಮ ಹೋಟೆಲ್ ಫುಡ್ಡು ತುಂಬ ಚೆನ್ನಾಗಿದೆ. ಹೌದಾ? ಓಕೆ, ಹೌದಾ? ಟ್ರಿಪಲ್ ರಶ್ ಅವರೇ, ಆದಿತ್ಯನ್ ಅವರೇ ಬರಬೇಕು ನೋಡಿ, ಅವ್ರಿಗೆ ರಿಪ್ಲೈ ಮಾಡಿ. ಫಸ್ಟು ನೀವು ಕರೀತಾ ಇದ್ದಾರೆ ಅವರು ರೆಸ್ಟೋರೆಂಟ್ಗೆ. ಸೂಪರ್ ಆಗಿದೆ ನಮಗೆ, ಆನಿಯನ್ ದೋಸೆ, ಇಡ್ಲಿ ವಡೆ ಎಲ್ಲ ಸಕ್ಕತ್ತಾಗಿ ಇಷ್ಟ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಕ್ಕತ್ತಲ್ಲ, ಎಷ್ಟು ಕ್ಯೂಟಾಗಿ ಬಂದ ಅವನು. ಗೌತಮ್ ನಾಯ್ಡುನಾ ನೀವು ಅಂತ? ನಾನು ಫಸ್ಟು ಗೌತಮ್ ನಾಯ್ಡು ನಾನು ಇವು ಅಂದ ಅಂದೆ. ಫುಡ್ ಚೆನ್ನಾಗಿದೆಯಾ ಅಂದ. ಯಾರು ಇವನು ಫುಡ್ ಚೆನ್ನಾಗಿದೆಯಾ ಅಂತ ಅಲ್ಲ, ಚೆನ್ನಾಗಿದೆಯಪ್ಪ ಅಂದರೆ ನಮ್ಮ ತಂದೆದೇ ಇದು. ಗೌತಮ್ ನಾಯ್ಡು ಈಗ ಸಬ್ಸ್ಕ್ರೈಬ್. ಸೊ ಇವರು ನಮ್ಮ ಥರ ಟ್ರಾವೆಲರ್ಸೆ, ಇವ್ರು ನೋಡಿ ಡೆಲ್ಲಿಯಿಂದ ಬರ್ತಾ ಇದ್ದಾರೆ ಮೈಸೂರಿಗೆ. ಹಾಯ್. ಸೊ ಅವರು ಅವ್ರ ಜೊತೆನೂ ಸ್ವಲ್ಪ ಮಾತಾಡಿದ್ವಿ. ಯಾ, ಕರೆಕ್ಟ್. ನೈಸ್. ಸೊ ಹೌ ಮೆನಿ ಮಂತ್ಸ್ ಯು ಆರ್ ಪ್ಲಾನಿಂಗ್ ಟು ಎಕ್ಸ್ಪ್ಲೋರ್ ಕರ್ನಾಟಕ? 15 ಡೇಸ್ ಬ್ಯಾಕ್. ಆಹಾ, ಚಲಿ ಸರ್, ವಿ ಆರ್ ಆಕ್ಚುಲಿ ಶಿಫ್ಟಿಂಗ್ ಬ್ಯಾಕ್ ಟು ಮೈಸೂರ್. ಓಕೆ, ಡೆಲ್ಲಿ ವಿತ್ ನಾರ್ಕೋಟಿಕ್ಸ್. ಓ, ನಾರ್ಕೋಟಿಕ್ಸ್ ಗುರು. ಓಕೆ, ಸಾಮಾನ್ ಸರ್ ಅಲ್ಲೇ ಬಂದಿದೆ. ಹಾ ಹಾ ಹಾ, ಥಿಂಕಿಂಗ್ ಟು ಗೆಟ್ ದಿಸ್ ವೆಹಿಕಲ್ ಟು ಟ್ರಕ್. ಓಕೆ ಓಕೆ, ಸೋ ಯು ಡಿಸೈಡೆಡ್ ಟು ಡ್ರೈವ್. ಓಕೆ, ನೈಸ್. Change your mind and let's do it. Awesome. Happy journey, sir. Safe journey. Yeah, thank you. Yeah. 2 hours away. Whoa, yeah. Excited. Oh, finally, nice. 2 hours. Amazing. Okay, all the best. Thank you. Bye. Yep, you too. Yeah, they can sit. Actually, they'll bend the knee. So the knee will come like this. ಯಾ, ಇಟ್ಸ್ ಕಂಫರ್ಟಬಲ್. ಪೀಸಾಗಿ ಎಲ್ಲ ಲಗೇಜು ಹಾಕೊಂಬಿಟ್ಟವ್ರೆ, ಸಖತ್ತಲ್ಲ, ಜಾಲಿ ಟ್ರಿಪ್ಪು. ಹುಡುಗನೂ ಇದ್ದಾನೆ, ಸೂಪರ್ ಗುರು. ನಮ್ಮ ಫ್ಯೂಚರ್ ಹಿಂಗೆ ಇರಲಪ್ಪ. ಆಂಜನೇಯ ನಮಸ್ಕಾರ. ಯಾವೂರು ಬ್ರೋ? ಶೋ, ನಮಸ್ಕಾರ. ನಿಮ್ಮ ಹೆಸರು? ಪ್ರವೀಣ್. ನಿಮ್ಮ ಹೆಸರು? ನಿಮ್ಮ ಹೆಸರು? ವರುಣ್. ಓಕೆ, ಸುಮ್ಮನೆ ಮಾರ್ನಿಂಗ್ ರೌಂಡ್ಸಾ? ಹಾಂ, ಅದೇ ಮಂಗ್ಳೂರು ಹೋಗ್ತಾ ಇದ್ವಿ. ಮತ್ತೆ ವ್ಲಾಗ್ಸ್ ಎಲ್ಲ ನೋಡ್ತೀರಾ? ಚೆನ್ನಾಗಿರತ್ತಾ? ಟೈರ್? ಹಾಂ,
ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನೋಡ್ತಿದ್ದೆ ಜನವರಿ ಓಕೆ ಕಂಟೆಂಟ್ ಹುಡುಕ್ತಿದ್ರಲ್ಲ ಆಗಿಂದ ಗೊತ್ತಿತ್ತು ಬಟ್ ಜಾಸ್ತಿ ಆಗಿದ್ದು ಅಂತಂದ್ರೆ ಆಟ ಆಫ್ ಮೋಟರ್ ಸೈಕಲ್ ಹೋಗಿರಲ್ಲ ಓಕೆ ಓಕೆ ಯಾಕಂದ್ರೆ ಆ ಟೈಮ್ ಅಲ್ಲಿ ನಾವು ಬೈಕ್ ಹೌದಾ ಎಷ್ಟು ವರ್ಷ ಆಯ್ತು ಇದು BS 6 ಅಲ್ವಾ ಇದು ಇನ್ನೊಂದು ಒಂದು ವರ್ಷ ಆಯ್ತು ಓ ಹೌದಾ ಸೂಪರ್ ಸರಿ ಬ್ರೋ ಬರ್ತೀವಿ ಹಾ ಬೈ ಒಂದು ಸೀನ್ ಬ್ಯೂಟಿಫುಲ್ ಸೀನ್ ಮಿಸ್ ಮಾಡ್ಕೊಂಡ್ರಿ ಸ್ನೇಹಿತರೆ ಏನು ಗೊತ್ತಾ ಈ ಇಬ್ಬರು RX ಹುಡುಗರು ಅಂತ ನೊಣ ಪಾಸ್ ಆದಂಗೆ ಆಗಿಬಿಟ್ರು ಏನು ಹೇಳಿ ಒಂದೇ ಸೆಕೆಂಡ್ಗೆ ಓಯ್ ಅಂತ ಹಿಂಗೆ ಮೊದಲು ರಾತ್ರಿ ಹೊತ್ತು ಈಗ ನೊಣ ಹಿಂಗೆ ಪಾ ಇದು ಗೀ ಅಂತ ಪಾಸ್ ಆಗುತ್ತಲ್ಲ ಆ ಥರ ಓಯ್ ಅಂತ ಹೋಗ್ಬಿಟ್ರು ಗುರು ಸೈಲೆಂಟಾಗಿ ಏನು ಹೇಳಿ ಓ ಅಲ್ಲೇ ಇದ್ದಾರೆ ಗುರು RX ಓ ಅಲ್ಲಿ ಇಡೀ 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 ಗೌತಮ್ ಕಮಾನ್ ಜಿಮಿಕೆ 120 ಕಮಾನ್ ಜಿಮಿಕೆ ನಿಮ್ಮ ಕೈಲಿ ಆಗತ್ತೆ ನಾನೊಂದು 150 ಕೆಜಿ ಒಂದು ಮಿನಿಟ್ ಒಂದು 50 ಕೆಜಿ ಮ್ಯಾನಿಯರ್ಸ್ ಎಲ್ಲ ಓ ಸಾಯಿಬಾಬಾ ನಮಸ್ಕಾರ ಓ ಸಿಕ್ಕಿದ್ರು ಸಿಕ್ಕಿದ್ರು RX ಅವರು ಸಿಕ್ಕಿದ್ರು 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 ನೋಡಿ ನೋಡಿ ಅಯ್ಯೋ ಇವನು ಬಂದ ಇದು ಅವನು ಹೋಗ್ಬಿಟ್ರಲ್ಲ ಗುರು ಮತ್ತೆ ಏನು ಹೇಳಿ ಹಂಗೆ ಇನಿಷಿಯಲ್ ತೊಗೊಂಡು ಹೋದ್ರೆ ನಾವೇನು ಮಾಡೋಣ ನಾವು ನೋಡಿ ಒಂದು ಲೆಫ್ಟ್ ಇಂಡಿಕೇಟರ್ ಹಾಕೊಂಡು ಸ್ಟ್ರೈಟ್ ಹೋಗ್ತಾವೆ ಅಪ್ಪ ಏನು ಹಂಗೆ ಹೋಗ್ತಾಯಿದ್ದೀರ ಇರು ಏನು ಜಿಮಿಕ್ಕಿ ಏನ್ರಿ ನೀವು 80 ದಾಟ ಹೋಗ್ತಾ ಇಲ್ಲ ಬರಬೇಕು 100ಗೆ 100 ಆಯಿತು ಬರಬೇಕು ಇವಾಗ 110ಗೆ ಬನ್ರಿ ಬನ್ರಿ ಜಿಮಿಕ್ಕಿ ಅವರೇ ಹೊಡೀರಿ 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 110 ಆಯ್ತು 120 ಹೊಡೀರಿ ಅದು 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 ಹೋಗಿ ಹೋಗಿ ಹಂಗೆ 125 ಹೊಡೀರಿ 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 ಸಿಕ್ಕಿದ್ರು ಹೊಡೀರಿ ಹೊಡೀರಿ ಬಂದರು ಬಂದರು ಓಪ ಜಿಮಿಕೆ ಅದು ನೋಡಿ ಇದು ಜಾನಿ ರೈಡರ್ಸ್ ಇವರು ಏನ ಸೌಂಡ್ ಅದು ಸೈಕು ಗುರು ಓ ಏನಲ್ಲ ಇವರು ಜಾಲಿ ರೈಡರ್ಸು ಹಿಂಗೆ ಮಂಗ್ಳೂರವ್ರಿಗೆ ಬಂದ್ಬಿಟ್ರು ಟೈಮ್ ಪಾಸ್ ಆಗತ್ತೆ ಬ್ಯಾರಿಕೇಡ್ ಬ್ಯಾರಿಕೇಡು ಓಪ್ ಓಪ್ ಏನ್ ಗುರು ಏನ್ ಹೇಳು ಹಂಗೆಲ್ಲ ನುಗ್ಗಿಸ್ಬಿಟ್ರೆ ನಾವು ಕಾನಿಯರ್ ಓಹೋ ಏನ್ ಜಂಪ್ ಎಲ್ಲ ಹೊಡಿತಾವ್ರೆ ಯಾರು ಗುರು ಸಕ್ಕತ್ ಗುರು ಅವರಿಬ್ರು ಒಳ್ಳೆ ಟೈಮ್ ಪಾಸ್ ಆಯಿತು ಈ ಹೈವೇಲಿ ಈ ಥರ ಬಾಯ್ ಸಿಕ್ಕಿದ್ರೆ ಗೊತ್ತೇ ಆಗೋದಿಲ್ಲ ಪಾಸ್ ಆಗೋದು ಹಂಗೆ ಜಾಲಿಯಾಗಿ ಹೋಗ್ಬಿಡ್ಬೋದು ಇವಾಗ ಮತ್ತೆ ಅವ್ರು ನಡಿಬೇಕಂದ್ರೆ ಮತ್ತೆ 125 ಹೊಡಿಬೇಕು ಏನು ಹೇಳಿ ಅದಕ್ಕೆ ಇಲ್ಲೇ ಎಂಡ್ ಮಾಡ್ಬಿಡ್ತೀನಿ ಓಕೆ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ GN Talkies